ಈಗಾಗಲೇ ನಾಲ್ಕು ಪೊಲೀಸ್ ನಾಲ್ಕು ಸ್ಕೂಲ್ಗಳು ಬೆಂಗಳೂರಲ್ಲಿ ಹೊರವಲಯದಲ್ಲಿ ಇರೋ ನಾಲ್ಕು ಸ್ಕೂಲ್ಗೆ ಇಮೇಲ್ ಮುಖಾಂತರ ಬಾಂಬ್ದು ಒಂದು ಥ್ರೆಡ್ ಥರ ಬಂದಿದೆ. ಇಲ್ಲಿ ಪೊಲೀಸವರು ಹೋಗಿ ನಮ್ಮ ಅಲ್ಲಿ ಸ್ಥಳೀಯ ಪೊಲೀಸವರು ಚೆಕ್ ಮಾಡಲಿಕ್ಕೆ ಕ್ರಮ ತಗೊಳ್ತಿದ್ದಾರೆ. ಮತ್ತು ಇದಕ್ಕೆ ಒಂದು ಡ್ರಿಲ್ ಇರುತ್ತದೆ, ಆ ಡ್ರಿಲ್ ಪ್ರಕಾರ ಆಂಟಿ ಬಾಂಬ್ ಇದು ಬಾಂಬ್ ಚೆಕ್ಕಿಂಗ್ ಸ್ಕ್ವಾಡ್ ಇರುತ್ತದೆ, ಅವರು ಕೂಡ ಹೋಗಿ ಚೆಕ್ ಮಾಡ್ತಾರೆ. ಈಗ ಮುಖ್ಯ ವಿಷಯ, ಈಗ ನಿಮ್ಮೆಲ್ಲರಿಗೆ ನಮಸ್ಕಾರಗಳು. ಈಗ ಏನು ಮೇಲ್ ಬಂದಿದೆ ಅವರು ಹೋಗ್ತಾರೆ ಚೆಕ್ ಮಾಡ್ತಾರೆ. ಅನಾಮಿಕನಿಂದ ನಾಲ್ಕು ಶಾಲೆಗಳಿಗೆ ಬಾಂಬ್ ಬೆದರಿಕೆ, ಎಚ್ಚರಿಕೆ ವಹಿಸೋದು ನಿಮ್ಮ ಕೈಯಲ್ಲಿದೆ ಅಂತ ಬೆದರಿಕೆ ಹಾಕಲಾಗಿದೆ. ಇಮೇಲ್ ಮೂಲಕ ಬೆಂಗಳೂರಿನ ನಾಲ್ಕು ಶಾಲೆಗಳಿಗೆ ಬೆದರಿಕೆ ಹಾಕಲಾಗಿದೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ. ಬೆಳಗ್ಗೆ ಮೇಲ್ ಮೂಲಕ ನಾಲ್ಕು ಶಾಲೆಗಳಿಗೆ ಬಂದಿರುವಂತಹ ಬಾಂಬ್ ಬೆದರಿಕೆ, ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ಮಾತಾಡ್ತಾ ಇದ್ದಾರೆ. ಅನಾಮಿಕನಿಂದ ನಾಲ್ಕು ಶಾಲೆಗಳಿಗೆ ಬಾಂಬ್ ಬೆದರಿಕೆ, ನಿಮ್ಮ ಶಾಲೆಯಲ್ಲಿ ಶಕ್ತಿಶಾಲಿ ಬಾಂಬ್ ಅನ್ನ ಇರಿಸಿದ್ದೇವೆ, ಇದು ತಮಾಷೆಯಲ್ಲ, ನೂರಾರು ಜನರಿಗೆ ಹಾನಿಯಾಗಬಹುದು. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ. ಎಚ್ಚರಿಕೆ ವಹಿಸೋದು ನಿಮ್ಮ ಕೈಯಲ್ಲಿದೆ ಅಂತ ಬೆದರಿಕೆಯ ಸಂದೇಶವನ್ನ ಕಳಿಸಲಾಗಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿರೋ ಅನಾಮಿಕ, ಬೆಳಿಗ್ಗೆ 10:25ಕ್ಕೆ ಸ್ಕೂಲ್ಗಳಿಗೆ ಬಂದಿರೋ ಬೆದರಿಕೆ ಇಮೇಲ್. ಅನಾಮಿಕನಿಂದ ನಾಲ್ಕು ಶಾಲೆಗಳಿಗೆ ಬಾಂಬ್ ಬೆದರಿಕೆ, ಇದು ತಮಾಷೆಯಲ್ಲ, ನೂರಾರು ಜನರಿಗೆ ಹಾನಿಯಾಗಬಹುದು. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ. ಎಚ್ಚರಿಕೆ ವಹಿಸೋದು ನಿಮ್ಮ ಕೈಯಲ್ಲಿದೆ ಅಂತ ಬೆದರಿಕೆಯ ಸಂದೇಶವನ್ನ ಕಳಿಸಿದ್ದಾರೆ ಅನಾಮಿಕ. ಬೆಳಿಗ್ಗೆ 10:25ಕ್ಕೆ ಸ್ಕೂಲ್ಗಳಿಗೆ ಬಂದಿರುವಂತಹ ಬೆದರಿಕೆಯ ಇಮೇಲ್ ಸಂದೇಶ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಬಹಳ ದೊಡ್ಡ ಆತಂಕದ ವಿಚಾರ ಇದು, ಬೆಂಗಳೂರಿನ ನಾಲ್ಕು ಶಾಲೆಗಳಿಗೆ ಬಂದಿರುವಂತಹ ಬಾಂಬ್ ಬೆದರಿಕೆಯ ಸಂದೇಶ. ಪೊಲೀಸ್ ಇಲಾಖೆ ಯಾವ ರೀತಿ ಅಲರ್ಟ್ ಆಗಿದೆ, ಪೊಲೀಸ್ ಕಮಿಷನರ್ ಏನಂತ ಹೇಳಿಕೆ ಕೊಟ್ಟರು? ಅಂದ್ರೆ ಇವಾಗ ಆಲ್ರೆಡಿ ಶ್ವೇತಾ, ಈ ಒಂದು ನಾಲ್ಕು ಶಾಲೆಗೂ ಕೂಡ ಒಂದು ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಪೊಲೀಸರು ಕೂಡ ಬಂದೋಬಸ್ತ್ಗೆ ತೆರಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನಾಲ್ಕು ಶಾಲೆಗಳಲ್ಲಿ ಒಂದು ಬೆದರಿಕೆ, ಅಂದ್ರೆ ಬಾಂಬ್ ಅನ್ನ ಇಡಲಾಗಿದೆ ಅಂತ ಅಂದ್ಬಿಟ್ಟು ಒಂದು ಬೆದರಿಕೆ ಹಾಕಿದ್ದಾರೆ. ಹೀಗಾಗಿದೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಪೊಲೀಸರು ಕೂಡ ಅಲ್ಲಿ ಒಂದು ಬಂದೋಬಸ್ತ್ಗೆ ಒಂದು ತೆರಳಿದ್ದಾರೆ. ಈ ಬಗ್ಗೆ ಒಂದು ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ರಿಯಾಕ್ಟ್ ಅನ್ನು ಕೂಡ ಮಾಡಿರುವಂತದ್ದು. ನಾಲ್ಕು ಶಾಲೆಗಳಿಗೆ ಒಟ್ಟು ಬೆದರಿಕೆ, ಇಮೇಲ್ ಮುಖಾಂತರ ಒಂದು ಬೆದರಿಕೆ ಬಂದಿರುವಂತದ್ದು, ಮತ್ತೆ ಸ್ಥಳೀಯ ಪೊಲೀಸರು ಮತ್ತೆ ಯಾವೆಲ್ಲ ಒಂದು ಭದ್ರತೆಯನ್ನು ನಾವು ಕೈಗೊಳ್ಳಬೇಕು ಆ ಎಲ್ಲಾ ಭದ್ರತೆಯನ್ನು ಕೂಡ ತೆಗೆದುಕೊಂಡಿದ್ದೇವೆ ಅನ್ನೋ ಮಾತನ್ನ ನಗರ ಪೊಲೀಸ್ ಆಯುಕ್ತರು ಕೂಡ ಹೇಳಿರುವಂತದ್ದು. ಹೆಗ್ಗೋಡಿಯ ಒಂದು ಶಾಲೆ, ಎಲ್ಲೂರಿನ ಒಂದು ಶಾಲೆ ಮತ್ತು ಮಹಾದೇವಪುರದ ಒಂದು ಶಾಲೆ, ಖಾಸಗಿ ಶಾಲೆಗಳೇನಿದೆ ಆ ಒಂದು ಶಾಲೆಗಳಿಗೆ ಒಟ್ಟು ಮೇಲ್ ಬಂದಿರುವಂತದ್ದು. ಮೇಲ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ಮೆನ್ಷನ್ ಕೂಡ ಮಾಡಲಾಗಿರುವಂತದ್ದು, ಅಂದ್ರೆ ಬಾಂಬ್ ಅನ್ನ ಜಿಲ್ಲಾಗಿದೆ. ಅಕಸ್ಮಾತ್ ಏನಾದ್ರೂ ಒಂದ್ ವೇಳೆ ಯಾವ್ದೇ ರೀತಿ ಅಜಾಗರೂಕತೆ ಏನಾದ್ರು ನೀಡಿದ್ರೆ ಮಕ್ಳಿಗೆ ಏನಾದ್ರು ಆದ್ರೆ ನೀವೇ ಹೊಣೆ ಹಾಕ್ತೀರಾ ಅಂತ ಅಂದ್ಬಿಟ್ಟು ಒಂದು ಮೇಲನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈ ಒಂದು ಮೇಲ್ ಬೆಂಗಳೂರು ಸಿಪ್ಸ್ ಟೀಮ್ ಅಂತ ಅನ್ಬಿಟ್ಟು, ಅಂದ್ರೆ TIPS ಟೀಮ್ ಮತ್ತು ಬೆಂಗಳೂರು ನಾರ್ತ್ ಅನ್ನೋ ಒಂದು ಮೇಲ್ ಕಡೆಯಿಂದ ಬಂದಿದೆ. ಮತ್ತೆ ಒಂದು ಬರೋನ್ ಮತ್ತು ಮಸ್ತರ್ FM ಅನ್ನೋ ಒಂದು ಜಿಮೇಲ್ ಅಕೌಂಟ್ ಏನಿದೆ ಆ ಒಂದು ಜಿಮೇಲ್ ಅಕೌಂಟ್ ಇಂದ ಈ ಒಂದು ಮೇಲ್ ಅನ್ನ ರವಾನೆ ಮಾಡಿದ್ದಾರೆ. ಮತ್ತೆ ಈ ಮೇಲ್ ಎಲ್ಲಿಂದ ಬಂತು ಏನು ಅನ್ನೋದ್ರ ಬಗ್ಗೆ ಒಂದು ಕಥೆಗೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು, ಯಾರೇ ಕನ್ಸಲ್ಟ್ ಆದ್ರೆ ಅವರನ್ನ ಹಿಡಿತೀವಿ ಅಂತ ಹೇಳ್ತಾ ಸದ್ಯಕ್ಕೆ ಅಲ್ಲಿ ಒಂದು ಬಾಂಬ್ ನಿಷ್ಕ್ರಿಯದಳ ಹೆಚ್ಚು ಕ್ರಿಮಿ ಏನಾದ್ರು ಆದ್ರೆ ಅಂತ ಅಲ್ಲಿ ಒಂದು ಸ್ಥಳೀಯ ಪೊಲೀಸರ ಟೀಮ್ ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು, ಎಲ್ಲ ಒಂದು ತಪಾಸಣೆ ನಡೆಸಿರುವಂತದ್ದು ಶ್ವೇತಾ. ಓಕೆ, ಈ ನಾಲ್ಕು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ, ಈ ನಾಲ್ಕು ಶಾಲೆಗಳನ್ನ ಟಾರ್ಗೆಟ್ ಮಾಡಿದ್ರ ಉದ್ದೇಶ ಏನಾದ್ರೂ ಸಿಮಿಲಾರಿಟಿ ಇದೆಯಾ? ಈ ನಾಲ್ಕು ಶಾಲೆಗಳಲ್ಲಿ ಎಕ್ಸಾಮ್ ಏನಾದ್ರೂ ನಡೀತಾ ಇತ್ತಾ ಅಥವಾ ಮುಗಿದಿತ್ತಾ? ಕ್ಲಾಸ್ ರೂಮ್ ಏನಾದ್ರೂ ರಜಾ ಕೊಡ್ಲಾಗಿತ್ತಾ ವಿದ್ಯಾರ್ಥಿಗಳಿಗೆ? ಅಂದ್ರೆ ಸದ್ಯದ ಮಾಹಿತಿ ಪ್ರಕಾರ ಸೋಫಾರ್ ಎಲ್ಲವೂ ಕೂಡ ಖಾಸಗಿ ಶಾಲೆಗಳಾಗಿದೆ. ಮತ್ತೆ ಎಲ್ಲವೂ ಎಲ್ಲ ಶಾಲೆಗಳಲ್ಲೂ ಕೂಡ ಎಕ್ಸಾಮ್ ನಡೀತಿತ್ತು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇರುವಂತದ್ದು. ಅಂದ್ರೆ ಇವತ್ತು ಎಕ್ಸಾಮ್ ಇತ್ತ ಇಲ್ವಾ ಅನ್ನೋದ್ರ ಬಗ್ಗೆ ಯಾವ್ದೇ ಕ್ಲಾರಿಟಿ ಇಲ್ಲ. ಆದ್ರೆ ಸದ್ಯಕ್ಕೆ ಎಕ್ಸಾಮ್ ಏನ್ ಆನ್ಯುವಲ್ ಎಕ್ಸಾಮ್ಗಳೇನಿದೆ ಆ ಒಂದು ಎಕ್ಸಾಮ್ಗಳು ಇಲ್ಲಿ ನಡೀತಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗಿರುವಂತದ್ದು ಶ್ವೇತಾ. ಓಕೆ, ಹಾಗಾದ್ರೆ ಈಗ ಯಾವ ರೀತಿ ಅಲರ್ಟ್ ಆಗಿದೆ? ಯಾಕಂದ್ರೆ ಆ ಶಾಲೆಗಳಲ್ಲಿ ಒಂದ್ ರೀತಿ ಆತಂಕ ಇರುತ್ತೆ, ಎಕ್ಸಾಮ್ ಕೂಡ ನಡೀತಾ ಇರೋದ್ರಿಂದ ಮಕ್ಕಳು ಬರಲೇಬೇಕು, ಎಕ್ಸಾಮ್ ಬರಿಲೇಬೇಕು. ಬಟ್ ಈ ತರದ ಬೆದರಿಕೆ ಕರೆ ಒಂದಷ್ಟು ಭಯ ಹುಟ್ಟಿಸ್ಬಿಡತ್ತೆ. ಸೊ ಅಲ್ಲಿ ಯಾವ ರೀತಿ ಭದ್ರತೆ? ಅಂದ್ರೆ ಭದ್ರತೆಯನ್ನ ನೋಡೋದಾದ್ರೆ ಇವಾಗ ಆಲ್ರೆಡಿ ಸ್ಥಳೀಯ ಪೊಲೀಸರು ಕೂಡ ಎಲ್ಲರೂ ಕೂಡ ಅಲ್ಲಿ ಬೀಡ್ ಬಿಟ್ಟಿರುವಂತದ್ದು. ಅಂದ್ರೆ ಹೆಣ್ಣೂರಿನ ಶಾಲೆ ಇರ್ಬೋದು, ಎಸ್ಕೋಡಿಯ ಶಾಲೆ ಮತ್ತು ಮಹಾದೇವಪುರದ ಶಾಲೆ ಇರ್ಬೋದು, ಎಲ್ಲ ಕಡೆನೂ ಕೂಡ
पोलिस मानुष्य दल मत श्वान दल हे होते मत इंचिंचु शाल अस्ु जगूल इंचिंचु परशील सद्य के अल्ले मकलना केस आते मत यारू कलू कता है भद्रते पोलिस बंदोबस्त मेरी फोर्स हाकू हुसी बॉम्ब बेदरके करे बु परशील नड़ीतिरोटारे यारे कलपीट आगे हिड़ती नगर पोलिस आयुक्त आलरे मत लेटेस्ट इतना महिति रीति बेदरी बंद अद्वर बैठे परशील बॉम्ब स्क्वाड अल कल रीत परशील आगे मत मकल के यदे रीतिया समस्या आगदे तरह नोडी ना अस्े कमिश्नर इले तनक सो फार इ बे इन्वेस्टिगेशन इनू कंटिन्यू आगे फर्दर अपडेट नमू कभ्य आगे श्वेता यस थैंक यू चेतन निमेल डिटेल्स के अनामिकन नाल्कु शाले बंद बॉम्ब बेदरिके शाले याके टार्गेट आयतु एन सिमिलारिटी इदे अंत नोडोदक्के नाल्कु शालेयू खासगी शाले परीक्षे नडेयता इत्तु हागागि आतंक कूड ईग जास्तिने इदे मक्कळन्न ಸುರಕ್ಷಿತವಾಗಿ ನೋಡಿಕೊಳ್ಳಬೇಕಾದಂತಹ ಒಂದು ಜವಾಬ್ದಾರಿ ಬೆಳಗ್ಗೆ 10 ಗಂಟೆ 25 ನಿಮಿಷಕ್ಕೆ ಸ್ಕೂಲ್ಗಳಿಗೆ ಬಂದಿರುವಂತಹ ಬೆದರಿಕೆಯ ಇಮೇಲ್ ಪೊಲೀಸ್ ಇಲಾಖೆ ಈಗ ಅಲರ್ಟ್ ಆಗಿದೆ ಇದೊಂದು ಹುಸಿ ಬಾಂಬ್ ಕರಿಯ ಅಥವಾ ಇದರ ಹಿಂದೆ ಯಾವುದಾದರೂ ದುರುದ್ದೇಶ ಇದೆಯಾ ಈ ಬಗ್ಗೆ ಈಗ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ನಿಮ್ಮ ಶಾಲೆಯಲ್ಲಿ ಶಕ್ತಿಶಾಲಿ ಬಾಂಬ್ ಇರಿಸಿದೀವಿ ಇದು ತಮಾಷೆ ಅಲ್ಲ ನೂರಾರು ಜನರಿಗೆ ಹಾನಿಯಾಗಬಹುದು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ ಎಚ್ಚರಿಕೆ ವಹಿಸುವುದು ನಿಮ್ಮ ಕೈಯಲ್ಲಿದೆ ಅನ್ನೋ ಸಂದೇಶ ನಾಲ್ಕು ಶಾಲೆಗಳಿಗೆ ರವಾನೆ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್